ಎಸ್ ವೀಕ್ಷಕರೇ, ಸಿನಿಮಾ ತಾರೆಯರು ಕ್ರಿಕೆಟ್ ಕೂಡ ಅದ್ಭುತವಾಗಿ ಆಡ್ತಾರೆ. ಅದಕ್ಕೆ ಸಾಕಷ್ಟು ಪ್ರಾಕ್ಟೀಸ್ ಅನ್ನು ಕೂಡ ನೀಟ್ ಆಗಿ ಮಾಡ್ತಾರೆ. ಪ್ರೊಫೆಷನಲ್ ಕ್ರಿಕೆಟರ್ಸ್ ಗೆ ಇರಬೇಕಾದಂತ ಸಾಕಷ್ಟು ಕ್ವಾಲಿಟೀಸ್ ಇವರಲ್ಲೂ ಕೂಡ ಇದೆ. ಅಷ್ಟೇ ಅದ್ಭುತವಾಗಿ ಇವರು ಕ್ರಿಕೆಟ್ ಅನ್ನ ಆಡಿ ತೋರಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈಗಾಗಲೇ ಕಿಣಿ ಗ್ರೌಂಡ್ ನಲ್ಲಿ ಪ್ರಾಕ್ಟೀಸ್ ಅದ್ಭುತವಾಗಿ ಸಾಗಿ ಬರ್ತಾ ಇದೆ. ನಮ್ ಜೊತೆ ಈ ಒಂದು ಪ್ರಾಕ್ಟೀಸ್ ಬಗ್ಗೆ ಈಗಾಗಲೇ ಮಾತಾಡೋಕೆ ಟೀಮ್ನ ಸ್ಟಾರ್ ಆಲ್ರೌಂಡರ್, ಮೇನ್ ಆಗಿ ಸ್ಪಿನ್ನರ್ ಅಂತ ಅನ್ಬೋದು, ಸುನಿಲ್ ಅವರು ಇದ್ದಾರೆ. ಸುನಿಲ್ ರಾವ್ ಸರ್, ನಮಸ್ತೆ. ಸರ್ ನಮಸ್ತೆ. ಯಾ, ಈ ಪ್ರಾಕ್ಟೀಸ್ ಯಾವ ತರ ಮೂಡ್ ಬರ್ತಾ ಇದೆ ಅಂತ? ಪ್ರಾಕ್ಟೀಸ್ ತುಂಬಾ ಚೆನ್ನಾಗಿ ಸಾಗಿದೆ. ಪ್ರಾಕ್ಟೀಸ್ ಮ್ಯಾಚ್ ಆಗ್ತಾ ಇದ್ದೀವಿ. ನಾವು ದುಬೈಗೆ ಹೋಗೋದ್ ಮುಂಚೆ ಕೊನೆ ಪ್ರಾಕ್ಟೀಸ್ ಮ್ಯಾಚ್ ಆಗಿದೆ. ಸೊ ಎರಡು ಮ್ಯಾಚ್ ಆಡಿದೀವಿ ಇದಕ್ಕೆ ಮುಂಚೆ, ಚೆನ್ನಾಗಿ ಗೆದ್ದಿದೀವಿ. ಸೊ ಇದು ಮೂರನೇ ಮ್ಯಾಚ್. ಸೊ ಇಟ್ಸ್ ಎ ಗುಡ್ ಸ್ಟಾರ್ಟ್. ಸುದೀಪ್ ಸರ್ ಏನಾದ್ರು ಬರೋ ನಿರೀಕ್ಷೆ ಇದೆಯಾ? ಇವತ್ತು ಬರ್ತಾರಾ? ಸುದೀಪ್ ಅವ್ರು ಬರ್ಬೇಕಾಗಿತ್ತು, ಅವ್ರಿಗೆ ಹುಷಾರಿಲ್ಲ. ಸೊ ಬರ ಬಂದಿದೆ ಅಂತ ಅವರು ಇವತ್ತು ಆಡ್ತಾ ಇಲ್ಲ. ಬಟ್ ನಮ್ಮ ಅವ್ರು ಬಿಟ್ಟು ಇನ್ನೆಲ್ಲ ಟೀಮ್ ಇದೆ. ಸೊ ಈ ಸರಿ ಯಾರಾದ್ರು ಹೊಸ ಪ್ಲೇಯರ್ ಏನಾದ್ರು ಇದಾರ ಟೀಮ್ ನಲ್ಲಿ? ಈ ಸರ್ತಿ ಮಂಜು ಅಂತ ಒಬ್ಬರು ಹೊಸ ಪ್ಲೇಯರ್ ಆ್ಯಡ್ ಆಗಿದ್ದಾರೆ. ತುಂಬಾ ಒಳ್ಳೆ ಪ್ಲೇಯರ್. ಅವರು ಇತ್ತೀಚಿನ ವಿನಯ್ ರಾಜ್ಕುಮಾರ್ ಅವ್ರ ಒಳ್ಳೆ ಅವ್ರು ಆಲ್ರೌಂಡರ್ ಇದಾರೆ. ಸೊ ಇದು ವೆರಿ ಗುಡ್ ಅಡಿಷನ್. ಅದು ಬಿಟ್ಟು ಹೋದ ವರ್ಷನೇ ನಮಗೆ ಇಬ್ಬರು ಮೂರು ಜನ ಆ್ಯಡ್ ಆಗಿತ್ತು. ಸೊ ದೇ ಆರ್ ಆಲ್ ವೆರಿ ಗುಡ್ ಅಡಿಷನ್ಸ್ ಟು ದ ಟೀಮ್. ಕರ್ನಾಟಕ ಬುಲ್ಡೋಸರ್ಸ್ ತಂಡಕ್ಕೆ ಹೊಸ ಶಕ್ತಿ ಆ್ಯಡ್ ಆದಾಗ ಈ ಸರಿ ಕೂಡ ಅಂದ್ರೆ 2020 ಬಟ್ 10-10 ಓವರ್ಸ್ ಟೆಸ್ಟ್ ಫಾರ್ಮೆಟ್ ಅಲ್ಲಿ ನಡೀತಾ ಇದೆಯಾ? ಹೌದು ಹೌದು, ಈ ವರ್ಷ ಕೂಡ ಅದೊಂದು ಒಂದು ವಿಭಿನ್ನವಾದ ಪ್ರಯತ್ನ, ಒಂದು ಪ್ರಯೋಗ. ಸೊ ಅಂಡ್ ಜನರಿಗೂ ಇಷ್ಟ ಆಗ್ತಾ ಇದೆ. ಸ್ವಲ್ಪ ಸಮಯ ತಗೊಳ್ತಿದ್ದಾರೆ ಒಪ್ಕೊಳ್ಳೋದಕ್ಕೆ, ಬಟ್ ಜನರಿಗೆ ಇಷ್ಟ ಆಗ್ತಾ ಇದೆ. ಸೊ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸರ್, ಅದೇ ಬುರ್ಜ್ ಖಲೀಫಾದಲ್ಲಿ ಪ್ರೋಮೋ ಕೂಡ ರಿಲೀಸ್ ಆಯ್ತು ಈ ಸರಿ, ಸುದೀಪ್ ಸರ್ ಹೋಗಿದ್ರು. ಓಕೆ, ನಿಮ್ಗೆ ಏನಾದ್ರು ಅಂದ್ರೆ ಇನ್ವೈಟ್ ಏನಾದ್ರು ಇತ್ತ ಅಥವಾ ಮೇನ್ ಅಂದ್ರೆ ಕ್ಯಾಪ್ಟನ್ ಆತರ? ಕ್ಯಾಪ್ಟನ್ ಅಂಡ್ ಸ್ಟಾರ್ ಪ್ಲೇಯರ್ ಆಫ್ ದ ಟೀಮ್ ಮಾತ್ರ ಹೋಗಿದ್ರು ಅಂತ ಅನ್ಸುತ್ತೆ. ಈ ಸರ್ತಿ ಸಿಸಿಎಲ್ ನ ಪ್ರತಿಯೊಂದು ತಂಡದಿಂದನು ಆ ರೀತಿನೇ ಹೋಗಿದ್ದು, ಅದು ಲಾಂಚ್ ಈವೆಂಟ್ ಗೋಸ್ಕರ ಅಂತ ಹೋಗಿದ್ದು. ಬಟ್ ಈ ಸರ್ತಿ ಶಾರ್ಜಾದಲ್ಲಿ ಫಸ್ಟ್ ವೀಕೆಂಡ್ ಆಫ್ ದ ಟೂರ್ನಮೆಂಟ್ ಶಾರ್ಜಾದಲ್ಲಿ ನಡೀತಾ ಇದೆ. ಸೊ ನಾವಿಲ್ಲ, ಈ ವಾರದಲ್ಲಿ ಏನು ಹೋಗ್ತಾ ಇದ್ವಿ. ಸೊ ಎಲ್ಲರ ಮೊದಲನೇ ಮ್ಯಾಚ್ ಕೂಡ ಅಲ್ಲೇ ಶಾರ್ಜಾದಲ್ಲೇ ಇರುತ್ತೆ. ಸೊ ನಮ್ಮ ಮೊದಲನೇ ಮ್ಯಾಚ್ ಈಗ ಬರೋ ಭಾನುವಾರ ಮುಂಬೈ ಟೀಮ್ ಮೇಲೆ ಇರುತ್ತೆ. ಸೊ ಸರ್, ಯಾವ ತರ ಬ್ಯಾಲೆನ್ಸ್ ಮಾಡ್ತೀರಾ ಅಂತಂದ್ರೆ, ಸಿನಿಮಾದಲ್ಲಿ ಇದ್ದಂತವರು ಈಗಾಗಲೇ ಎಲ್ಲರೂ ಕೂಡ ನಿಮ್ಮನ್ನು ಸೇರಿಸಿ ಎಲ್ಲರೂ ಕೂಡ ಆ ಒಂದು ಸಿನಿಮಾ ಅಂತ ಇರೋ ಟೈಮಲ್ಲಿ ಈ ಕ್ರಿಕೆಟ್ಗೆ ಸಾಕಷ್ಟು ಅಂದ್ರೆ ಪ್ರಾಕ್ಟೀಸ್ ಮಾಡ್ತೀರಾ? ಪಕ್ಕ ಪ್ರೊಫೆಷನಲ್ ಕ್ರಿಕೆಟರ್ಸ್ ಅಂದ್ರೆ ಅಳವಡಿಸ್ಕೊಳ್ಬೇಕಾದ ಎಲ್ಲವನ್ನು ಕೂಡ ಅಳವಡಿಸ್ಕೊಂಡು ತಾವು ಕ್ರೀಡಾಂಗಣಕ್ಕೆ ಇಳಿತೀರ, ಅದು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಾವೊಂದು ಪಾರ್ಟಿಸಿಪೇಟ್ ಮಾಡ್ತೀರಾ ಅಂದ್ರೆ ಅಂತ ಗ್ರೌಂಡ್ ನಲ್ಲಿ ಹೇಗ್ ಅನ್ಸುತ್ತೆ? ನಾವೆಲ್ಲ ಸಿನಿಮಾಗೆ ಎಂಟರ್ ಆಗಿದ್ ಮುಂಚೆ ಹಲವಾರು ಜನ ಪ್ರಾಪರ್ ಆಗಿ ಕ್ರಿಕೆಟ್ ಆಡ್ತಾ ಇದ್ವಿ. ಕಾಲೇಜ್ ನಲ್ಲಿ ಆಡ್ತಾ ಇದ್ವಿ, ಯೂನಿವರ್ಸಿಟಿ ಆಡ್ತಾ ಇದ್ವಿ, ಈ ಕ್ರಿಕೆಟ್ ಆಡ್ತಾ ಇದ್ವಿ. ಸೊ ಹಾಗಾಗಿ ನಮ್ಗೆ ಕ್ರಿಕೆಟ್ ಹೊಸದು ಅಂತ ಏನಿಲ್ಲ. ಬಹಳಷ್ಟು ವರ್ಷ ಟಚ್ ಬಿಟ್ಟು ಹೋಗಿತ್ತು ಅನ್ನೋದೊಂದು ಬಿಟ್ಟರೆ, ಪ್ರತಿ ವರ್ಷ ಈ ತರ ಆಡಕ್ಕೆ ಒಂದು ಅವಕಾಶ ಸಿಗುತ್ತೆ. ನೀವು ಹೇಳಿದ ಹಾಗೆ ದೊಡ್ಡ ದೊಡ್ಡ ಗ್ರೌಂಡ್ ಗಳಲ್ಲಿ, ಇಂಟರ್ನ್ಯಾಷನಲ್ ಗ್ರೌಂಡ್ ಗಳಲ್ಲಿ ಆಡೋ ಅವಕಾಶ ಸಿಗುತ್ತೆ. ದೊಡ್ಡ ದೊಡ್ಡ ಕ್ರೀಡಾಪಟುಗಳು, ಒಳ್ಳೊಳ್ಳೆ ಕ್ರಿಕೆಟರ್ಸ್ ಆಡಿರುವಂತಹ ಗ್ರೌಂಡ್ ಅಲ್ಲಿ, ಅವರು ಕೂತ್ಕೊಂಡಿರುವಂತಹ ಡ್ರೆಸ್ಸಿಂಗ್ ರೂಮ್ ನಲ್ಲಿ ನಾವು ಕೂತ್ಕೊಳ್ಳೋ ಒಂದು ಅವಕಾಶ ಸಿಗುತ್ತೆ. ನಾವು ಕೇವಲ ನಟರಾಗಿ ಹಾಗೆ ನಮ್ಗೆ ಸಿಗ್ತಾ ಇರ್ಲಿಲ್ಲ. ಕ್ರಿಕೆಟರ್ಸು ಆಗಿರೋದ್ರಿಂದ, ನಟರಾಗಿ ಕ್ರಿಕೆಟರ್ಸು ಆಗಿರೋದ್ರಿಂದ ನಮ್ಗೊಂದು ಅವಕಾಶ ಸಿಗ್ತಾ ಇದೆ. ವಿ ಆರ್ ವೆರಿ ಹ್ಯಾಪಿ ಅಬೌಟ್ ಇಟ್. ಅದು ಒಂದು ಕಡೆ ಆದ್ರೆ, ನಾವು ಆಡ್ತಿರೋದು ಕ್ರಿಕೆಟ್ ಅಂಡ್ ಆಡ್ತಿರೋದು ಸೀರಿಯಸ್ ಕ್ರಿಕೆಟ್ ಆಗಿರ್ಬೇಕು. ಜನರು ನಮ್ಮನ್ನ ಒಂದ್ ಬಾಲ್ ಎರಡ್ ಬಾಲ್ ಸುನಿಲ್ ರಾವ್ ಆಡ್ತಿದ್ದಾರೆ, ಅವ್ರು ಆಡ್ತಿದ್ದಾರೆ ಅಂತ ನೋಡಬಹುದು. ನಮ್ಗೋಸ್ಕರ ನಮ್ಮಲ್ಲಿ ಪ್ರೀತಿಯಿಂದ, ಬಟ್ ದೆನ್ ಅವ್ರು ಕ್ರಿಕೆಟ್ ನೋಡ್ತಾ ಇರ್ತಾರೆ. ಆ ಕ್ರಿಕೆಟ್ನ ಮಟ್ಟ ತುಂಬಾ ಚೆನ್ನಾಗಿರ್ಬೇಕು. ಗುಣಮಟ್ಟ ಚೆನ್ನಾಗಿದ್ರೆ ಮಾತ್ರ ಹತ್ತು ಓವರ್ ನೋಡೋದು ಅಂತ, ನಮ್ಗೆ ಬೆಂಬಲ ನೀಡೋದು ಅಂತ. ಸೊ ಅದ್ರ ಕಡೆಗೆ ನಾವು ಸ್ವಲ್ಪ ನಿಷ್ಠೆಯಿಂದ ಪ್ರಾಕ್ಟೀಸ್ ಮಾಡಬೇಕು, ನಿಷ್ಠೆಯಿಂದ ಆಡ್ಬೇಕು ಅನ್ನೋದು ಐ ತಿಂಕ್ ಕರ್ನಾಟಕ ಬುಲ್ಡೋಸರ್ಸ್ ತಂಡದ ಮೊದಲಿನಿಂದನೂ ಅದೇ ನಮ್ಮ ಧ್ಯೇಯ ಆಗಿದೆ. ಸುದೀಪ್ ಅವರು ಅದಕ್ಕೆ ಈಸ್ ಸ್ಟ್ಯಾಂಡಿಂಗ್ ಟೆಸ್ಟ್ಮೆಂಟ್. ಅವರು ಈಸ್ ವೆರಿ ಪ್ಯಾಷನೇಟ್. ಅವರು ಕೂಡ ಕ್ರಿಕೆಟರ್ ಆಗಿದ್ದವರು ಮುಂಚೆ. ಸೊ ಮುಂಚಿಂದಲೂ ನಮ್ಮ ತಂಡಕ್ಕೆ ಒಂದು ಒಳ್ಳೆ ಪ್ರೊಫೆಷನಲ್ ಆಟಿಟ್ಯೂಡ್, ಪ್ರೊಫೆಷನಲ್ ಅಪ್ರೋಚ್ ತಂದಿದ್ದಾರೆ. ಸೊ ಅದನ್ನೇ ನಾವು ಮುಂದುವರಿಸ್ತಾ ಇದ್ದೀವಿ. ಸರ್, ತಾವೊಬ್ರು ಸ್ಪಿನ್ನರ್, ಸೊ ಮೊದಲಿಂದನೂ ತಾವು ಸ್ಪಿನ್ ಬೌಲಿಂಗ್ ಅನ್ನೇ ಮಾಡ್ಕೊಂಡ್ ಬಂದಿದ್ದ ಅಥವಾ ಫಾಸ್ಟ್ ಏನಾದ್ರು ಫಾಸ್ಟ್ ಬೌಲರ್ ಆಗಿದ್ದು ಆಮೇಲೆ ಸ್ಪಿನ್ ಏನಾದ್ರು ಇಳಿದ್ರ ಏನ್ ಕತೆ ಅಂತ? ಫಾಸ್ಟ್ ಬೌಲರ್ ಅಂತ ಹೇಳ್ಕೊಳಕಾಗಲ್ಲ. ಮೀಡಿಯಂ ಪೇಸರ್, ಮುಂಚೆಯಿಂದಾನು ಮೀಡಿಯಂ ಪೇಸರ್, ಈಗ ಕೂಡ ಮೀಡಿಯಂ ಪೇಸರ್. ಆದ್ರೆ ಬಹಳ ಜನ ಸ್ಪಿನ್ನರ್ ಅಂತ ಅನ್ಕೊಳ್ತಾರೆ, ಯಾಕಂದ್ರೆ ಎರಡೇ ಹೆಜ್ಜೆಯಿಂದ ಬೌಲಿಂಗ್ ಮಾಡ್ತಾರೆ. ಸ್ಪಿನ್ನಿಂಗ್ ಆಕ್ಷನ್, ಸ್ಪಿನ್ನರ್ ಆಕ್ಷನ್ ನಲ್ಲಿ ನಮ್ಗೆ ಮೀಡಿಯಂ ಪೇಸ್ ಬೀಳುತ್ತೆ. ಬಟ್ ಪರವಾಗಿಲ್ಲ,
ಸ್ಪಿನ್ನರ್ ಅಂತ ಆಡ್ಕೊಂಡು ಮೀಡಿಯಂ ಪೇಸ್ ಆಡಿದ್ರು ಪರವಾಗಿಲ್ಲ, ಔಟ್ ಆದ್ರೆ ಸಾಕು, ಔಟ್ ಆದ್ರೆ ಸಾಕು, ವಿಕೆಟ್ ಬಿದ್ರೆ ಸಾಕು ಬಾಲ್ ಅಲ್ಲಿ. ಓಕೆ ಸರ್, ಈಗ ಪ್ರಾಕ್ಟೀಸ್ ಈ ತರ ಸಾಕು ಬರ್ತಾ ಇದೆ ಈಗಾಗ್ಲೇ ಅಂದ್ರೆ ಏನು ಓಪನಿಂಗ್ ಪ್ರದೀಪ್ ಅವರು ಮತ್ತೆ ಡಾರ್ಲಿಂಗ್ ಕೃಷ್ಣ ಅವರು ಹೋಗಿದ್ರು, ಸೊ ಇದೇ ಫಾರ್ಮ್ ಇದೇ ಸೇಮ್ ಆರ್ಡರ್ ಅಲ್ಲಿ ಬ್ಯಾಟಿಂಗ್ ಆಗುತ್ತಾ ಅಂತ ಅಂದ್ರೆ ಮ್ಯಾಚ್ ಅಲ್ಲಿ ಅದು ಹೇಳಕ್ ಬರಲ್ಲ, ಪ್ರತಿಯೊಂದು ಮ್ಯಾಚು ವಿಭಿನ್ನವಾಗಿರುತ್ತೆ, ಪ್ರತಿಯೊಂದು ಸನ್ನಿವೇಶ ಬೇರೆ ಬೇರೆ ಇರುತ್ತೆ. ಹಂತವಾಗಿ ಕ್ರಿಕೆಟ್ ಆಡೋದ್ರಿಂದ ಒಂದೊಂದು ರಣನೀತಿ ಅಂತ ಇರ್ಬೇಕು, ಒಂದು ಟೀಮ್ಗೆ ಅಂತ ಇರುತ್ತೆ, ಅದ್ರ ತಕ್ಕಂಗೆ ಎಲ್ಲ ಚೇಂಜ್ ಆಗ್ತಾ ಇರ್ತೀವಿ. ಅಂಡ್ ನಮ್ಮ ದೊಡ್ಡ ಸ್ಟ್ರೆಂತ್ ಏನಪ್ಪ ಅಂತಂದ್ರೆ ಕರ್ನಾಟಕ ಎಲ್ಲ ಆಟಗಾರರು ಒಳ್ಳೆ ಆಟಗಾರರು ಇದ್ದೀವಿ, ಯಾರನ್ನ ಎಲ್ಲಿ ಬೇಕಾದ್ರೂ ಕಳಿಸ್ಬಹುದು ಅನ್ನೋದಕ್ಕೆ ನಾವು ಪ್ರಿಪೇರ್ಡ್ ಆಗಿರ್ತೀವಿ, ಅಷ್ಟು ಫ್ಲೆಕ್ಸಿಬಲ್ ಆಗಿ ಟೀಮ್ ರಣತಂತ್ರ ಕೂಡ ಇರುತ್ತೆ. ಸೊ ಅದಕ್ಕೆ ಅನುಗುಣವಾಗಿ ಕೋಚ್ ಮತ್ತು ಕ್ಯಾಪ್ಟನ್ ನಿರ್ಧಾರ ಮಾಡ್ತಾರೆ, ನಾವೆಲ್ಲ ಪ್ರಿಪೇರ್ಡ್ ಆಗಿರ್ತೀವಿ. ಈಗ ಹಾಗಿದ್ರೆ ಫೈನಲ್ ಆಗಿ ತಾವ್ ಎಷ್ಟು ಎಕ್ಸೈಟ್ ಆಗಿದ್ದೀರಾ ಈ ಒಂದು ಟೂರ್ನಿಂಗ್ ಆಗಿ, ಹಾಗೇನೆ ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತಾರೆ, ಯಾಕೆಂದ್ರೆ ಸಿಸಿಎಲ್ ಗೆ ಯಾವ ತರ ಕ್ರೇಜ್ ಇದೆ ಅಂದ್ರೆ ಸರ್, ಪ್ರೊಫೆಷನಲ್ ಕ್ರಿಕೆಟ್ ಗೆ ಏನು ಇದೆ ಅದೇ ತರನೇ ಈ ಒಂದು ಕ್ರಿಕೆಟ್ ಗು, ಇದಕ್ಕೊಂಥರ ಬೇರೆ ರೀತಿನೇ ಆಡ್ ಆಗುತ್ತೆ. ಯಾಕೆಂದ್ರೆ ಸಿನಿಮಾ ಇಷ್ಟಪಡೋರು ನಮ್ಮ ನೆಚ್ಚಿನ ತಾರೆಯರು ಕ್ರಿಕೆಟ್ ಆಡ್ತಾರೆ ಅನ್ನೋದು ಅನ್ನೋ ಲೆಕ್ಕದಲ್ಲಿ ನೋಡ್ತಾರೆ, ಮತ್ತೆ ಕ್ರಿಕೆಟ್ ಅನ್ನ ಅಂದ್ರೆ ಅದರದೇ ಆದ ಶೈಲಿಯಲ್ಲಿ ಎಕ್ಸಾಕ್ಟ್ ಏನು ಅಂದ್ರೆ ನಾರ್ಮಲ್ ಇದ್ರಲ್ಲಿ ನಡೆಯಲ್ಲ, ಕ್ರಿಕೆಟ್ ಯಾವ ರೀತಿ ನಡಿಬೇಕು ಅದೇ ಒಂದು ಉತ್ಸುಕತೆಯಲ್ಲಿ ನಡೀತದೆ. ಸೊ ನೀವ್ ಎಷ್ಟು ಎಕ್ಸೈಟ್ ಆಗಿದ್ರ ಮತ್ತೆ ಈ ಪ್ರತಿ ವರ್ಷನೂ ಸಿಸಿಎಲ್ ಅಂದ್ರೆ ಅದರದೇ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ, ಇಲ್ಲ ಅಂತ ಖಂಡಿತ ಹೇಳೋಕ್ಕಾಗಲ್ಲ. ಮೊದಲನೇದಾಗಿ ಅದು ನಮ್ಗೆ ಕ್ರಿಕೆಟ್ ಆಡೋ ಅವಕಾಶ, ನಾ ಹೇಳ್ತೇನೆ ಕ್ರಿಕೆಟ್ ಆಡೋದು ಅಂತಂದ್ರೆ ನಮ್ಗೆ ಯಾವ ವಯಸ್ಸಿನಲ್ಲಾದ್ರೂ ಆಡೋವಾಗ ನೋಡುವಾಗ ತುಂಬಾ ಇಷ್ಟ. ಸೊ ಅದರದ್ದು ಒಂದು ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ, ಪ್ಲಸ್ ನಾ ಹೇಳಿದ ಹಾಗೆ ನಾವು ತುಂಬಾ ನಿಷ್ಠೆಯಿಂದ ಆಡ್ಬೇಕು ಅನ್ನೋದು ನಮ್ಮ ಮನಸ್ಸಿನಲ್ಲಿರುತ್ತೆ. ಅಂಡ್ ಅದು ನೋಡೋರಿಗೆ ಕೂಡ ಅದು ಗೆಟ್ ಕ್ರಾಸ್ ಆಗ್ಬೇಕು, ಏನೋ ಸುಮ್ಮನೆ ಉಡಾಫೆಗೆ ಆಡ್ತಾ ಇದ್ದಾರೆ ಅಂತ ಅವ್ರಿಗೂ ಅನ್ನಿಸ್ಬಾರ್ದು, ಸೀರಿಯಸ್ ಆಗಿ ಆಡ್ತಾ ಇದ್ದಾರಪ್ಪ ನಮ್ ನಟರು ಅಂತ ಅನ್ನಿಸ್ಬೇಕು, ನಟರಾಗಿದ್ದು ಕ್ರಿಕೆಟರ್ಸ್ ತರ ಆಡ್ತಿದಾರಲ್ಲ ಅಂತ ಅನ್ಸಿದ್ರೆ ಅದು ನಮ್ಗೆ ಸಾರ್ಥಕತೆ. ಸೊ ಅದ್ರ ನಿಟ್ಟಿನಲ್ಲಿ ನಾವು ಯಾವಾಗ್ಲೂ ಕೆಲಸ ಮಾಡ್ತಾ ಇದ್ದೀವಿ. ಅಂಡ್ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ತಂಡಕ್ಕೆ ಬೆಂಬಲ ನೀಡೋ ಎಲ್ಲರಿಗೂ ನನ್ನ ಕಳಕಳಿಯ ಮನವಿ, ಕರ್ನಾಟಕ ಬುಲ್ಡೋಸರ್ಸ್ ತಂಡಕ್ಕೆ ನಿಮಗೆ ಬೆಂಬಲ ಪ್ರೋತ್ಸಾಹ ನಿಮಗೆ ಚಿರಾಯವಾಗಿರಲಿ. ಸರ್ತಿ ಸಿಸಿಎಲ್ ಬಹಳಷ್ಟು ಚಾನೆಲ್ಗಳಲ್ಲಿ ಬಹಳಷ್ಟು ಒಟಿಟಿ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಒಟ್ಟಿಗೆ ಬಿತ್ತರ ಆಗ್ತಾ ಇದೆ, ಸೊ ಎಲ್ರಿಗೂ ನೋಡೋ ಅವಕಾಶ ಇರುತ್ತೆ. ಖಂಡಿತವಾಗ್ಲೂ ಸಿಸಿಎಲ್ ನೋಡಿ ಕರ್ನಾಟಕ ಬುಲ್ಡೋಸರ್ಸ್ ತಂಡಕ್ಕೆ ನಿಮ್ಮ ಪ್ರೋತ್ಸಾಹ ನಿಮ್ಮ ಹಾರೈಕೆ. ಸರ್ ಥ್ಯಾಂಕ್ ಯು. ಮತ್ತೆ 24th ಗೆ ನಿಮ್ಮ ಫಸ್ಟ್ ಮ್ಯಾಚ್ ಮುಂಬೈ ಹೀರೋಸ್ ಮೇಲೆ, ಅದಕ್ಕೆ ಆಲ್ ದ ಬೆಸ್ಟ್ ಅಂಡ್ ಈ ಸರಿ ಕಪ್ ಗೆದ್ದೆ. ಥ್ಯಾಂಕ್ ಥ್ಯಾಂಕ್ ಸರ್. ಎಸ್, ಇದಿಷ್ಟು ಸುನಿಲ್ ರಾವ್ ಅವರ ಜೊತೆ ಮಾತು, ಕ್ಯಾಮ್ರಾ ಪರ್ಸನ್ ಶಶಿ ಜೊತೆ ಜಯಲೈ ಗೋಡ್, ಕರ್ನಾಟಕ ಟಿವಿ, ಬೆಂಗಳೂರು.